ಪ್ರಕೃತಿ ಪರಿಸರದ ಮುಂದೆ ನಾವೆಲ್ಲ ತುಂಬ ಚಿಕ್ಕವರು. ನಮ್ಮ ಸುತ್ತಲಿನ ಪರಿಸರವನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತೇವೋ ಅದು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕತೆ ಬೆಳೆದಂತೆ, ತಂತ್ರಜ್ಞಾನ ಮುಂದುವರಿದಂತೆ ಮನುಷ್ಯ ನೇರವಾಗಿ ಪರಿಸರ ನಾಶಕ್ಕೆ ಕಾರಣನಾಗ್ತಿದ್ದಾನೆ. ಪರಿಸರಕ್ಕೆ ನಾವು ಮಾಡಬೇಕಿರುವ ಕಿರುಸೇವೆಯನ್ನು ಮರೆಯುತ್ತಿದ್ದಾನೆ. ಮುಂದೆ ಪ್ರಕೃತಿ ಉಳಿಯಬೇಕಾದರೆ ಅದು ಈಗಿನ ಮಕ್ಕಳಿಂದ ಮಾತ್ರ ಸಾಧ್ಯ. ಮುಖ್ಯವಾಗಿ ಮಕ್ಕಳಲ್ಲಿ ಪರಿಸರ ಕಾಳಜಿ ಮೂಡಿಸುವ ನಿಟ್ಟಿನಲ್ಲಿ ಬಹುತೇಕ ಸಂಘ ಸಂಸ್ಥೆಗಳು ಮಕ್ಕಳನ್ನೇ ಪರಿಸರದ ರಾಯಭಾರಿಗಳಾಗಿ ಬಳಸಿಕೊಳ್ತಿದ್ದಾರೆ. ಅದರಂತೆ ಮಡಿಕೇರಿಯಲ್ಲೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್, ಕಾನೂನು ಸೇವಾ ಪ್ರಾಧಿಕಾರ, ಶಿಕ್ಷಣ ಇಲಾಖೆ, ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ, ನಗರಸಭೆ ಹಾಗೂ ಸಂತ ಜೋಸೆಫರ ಶಾಲೆಯ ಸಹಯೋಗದಲ್ಲಿ ಪರಿಸರ ದಿನವನ್ನು ಆಚರಿಸಲಾಯಿತು. ಶಾಲೆಯ ಮೈದಾನದಲ್ಲಿ 200 ವಿದ್ಯಾರ್ಥಿಗಳು ಸೇರಿ 100 ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಗಿಡಗಳನ್ನು ಪೋಷಿಸುವ ಸಂಕಲ್ಪ ತೊಟ್ಟರು. ಈ ವೇಳೆ ಮಾತನಾಡಿದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಆಯುಕ್ತರಾದ ಬೇಬಿ ಮ್ಯಾಥ್ಯೂ, ಪರಿಸರ ದಿನವು ಅತ್ಯಂತ ಮಹತ್ವದ ಆಚರಣೆಯಾಗಿದೆ. ಭೂಮಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಪಣ ತೊಡಬೇಕು. ಗಿಡ ಮರಗಳನ್ನು ಬೆಳೆಸಬೇಕು. ಶಾಲೆಗಳಲ್ಲಿ ಔಷಧಿ ಗಿಡಗಳನ್ನು ನೆಡಬೇಕು. ಪರಿಸರದ ಉಳಿವಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಎಲ್ಲ ಆಚರಣೆಗಳಿಗಿಂತ ಮುಖ್ಯವಾದಂಥ ಒಂದು ಆಚರಣೆಯಾಗಿದೆ. ಯಾಕೆಂದರೆ ಪರಿಸರ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಆರೋಗ್ಯ. ಅಷ್ಟೇ ನಮಗೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ಗಾಳಿ, ಬೆಳಕು, ಭೂಮಿ ಎಲ್ಲ ಚೆನ್ನಾಗಿದ್ದರೆ ಎಲ್ಲ ಆರೋಗ್ಯದ ಬಗ್ಗೆ ಅದು ಹೆಚ್ಚಿನ ಒಂದು ಒತ್ತನ್ನು ಕೊಡುತ್ತೆ. ಆದ್ದರಿಂದ ಸರ್ವರು ನಮ್ಮ ಈ ಪರಿಸರವನ್ನು, ನಮ್ಮ ಭೂಮಿ, ನಮಗಿರುವುದೇ ಒಂದೇ ಭೂಮಿ, ಆ ಇರುವ ಒಂದು ಭೂಮಿಯನ್ನು ಸ್ವಚ್ಛವಾಗಿಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಪ್ಲಾಸ್ಟಿಕನ್ನು ಆದಷ್ಟು ನಿರ್ಮೂಲನೆ ಮಾಡಲಿಕ್ಕೆ, ಅದನ್ನು ತ್ಯಜಿಸಲಿಕ್ಕೆ ಪ್ರಯತ್ನ ಪಡಬೇಕು. ಒಟ್ಟಿಗೆ ಉತ್ತಮವಾದಂಥ ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಬೇಕು. ನೆಟ್ಟು ಹೋಗೋದಲ್ಲ, ನಾವೀಗ ಇಲ್ಲಿ ಎಲ್ಲರೂ ಇದೇನಂದರೆ ಇಲ್ಲಿ ನೆಡ್ತಾ ಇದ್ದೇವೆ ಅದು ಬೆಳೀತಾ ಇಲ್ಲ ಅಂತೇಳಿ, ಇಲ್ಲ ಬೆಳೀತಾ ಇದೆ. ನಾವು ಕಳೆದ ಸಾರಿ ನೆಟ್ಟದ್ರಲ್ಲಿ ಸುಮಾರು ಗಿಡಗಳು ಉಳಿದಿದೆ, ಕಾಣುತ್ತೆ, ನಾವು ತೋರಿಸ್ಕೊಡ್ತೇವೆ. ಅದೇ ರೀತಿಯಲ್ಲಿ ಗಿಡಗಳನ್ನು ನೆಡುವುದು ನಮ್ಮ ಪ್ರಯತ್ನ. ಆದರೆ 100 ಬರೋದಿಲ್ಲ, 10% ಬಂದರೂ ಸಮೇತ ಅದು ಒಂದು ದೊಡ್ಡ ಸೇವೆ ಆಗಿರುತ್ತೆ. ಆದ್ದರಿಂದ ಪರಿಸರವನ್ನು ಒಂದು ದಿನಕ್ಕೆ ಮಟ್ಟ ಅಲ್ಲ, ಒಂದು ಪ್ರತಿದಿನ ನಾವು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ, ಪರಿಸರದ ಬಗ್ಗೆ ಗಮನವನ್ನು ಹರಿಸೋಣ. ಪ್ರತಿಯೊಬ್ಬರು ಮುಖ್ಯವಾಗಿ ನಮ್ಮ ಶಾಲಾ ಶಿಕ್ಷಣ ಇದಕ್ಕೆ ಒತ್ತನ್ನು ಕೊಡಬೇಕು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಔಷಧಿ ಗಿಡಗಳಿದೆ, ತುಂಬ ಔಷಧಿ ಗಿಡಗಳನ್ನು ಕೊಡ್ತಾ ಇದ್ದಾರೆ, ಔಷಧಿಯ ಗಿಡಗಳನ್ನು ನೆಡಬೇಕು. ಅದೇ ರೀತಿಯಲ್ಲಿ ಆ ಮಕ್ಕಳಿಗೆ
ಗಿಡ ಮತ್ತು ಈ ಪರಿಸರದ ಬಗ್ಗೆ ಜ್ಞಾನವನ್ನು ಕೊಡುವಂತಹ ತರಕಾರಿಗಳನ್ನು ಬೆಳೆಸುವಂಥದ್ದಿರ್ಬೋದು, ಉತ್ತಮವಾದಂಥ ಗಿಡಗಳನ್ನು ನೆಟ್ಟು ಬೆಳೆಸುವಂಥದ್ದಿರ್ಬೋದು, ಇದರ ಬಗ್ಗೆ ಒಂದು ಆದ್ಯತೆಯನ್ನು ಕೊಡಬೇಕಾಗಿದೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ನಿಂದ ಆಗುವಂಥ ದುರ್ಘಟನೆಗಳ ಬಗ್ಗೆ ಇವತ್ತು ನಾವು ಎಷ್ಟು ನೋಡ್ತಾ ಇದ್ದೀವಿ. ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಏನೇ ಹೇಳ್ತಾ ಇರೋದಂತೂ ವಿಶ್ವದ ಬಗ್ಗೆ ಹೇಳ್ತಾ ಇದೆ ಅಂದರೆ ಮರುಭೂಮಿಯನ್ನು ಹಸಿರುಕರಣ ಮಾಡಬೇಕು ಅಂತ ಹೇಳುವಂಥದ್ದು. ಈ ಮರುಭೂಮಿ ಹಸಿರುಕರಣ ಮಾಡಬೇಕಂದ್ರೆ ಅದಕ್ಕೆ ದೊಡ್ಡ ಪರಿಶ್ರಮ ಇದೆ, ಆ ಪರಿಶ್ರಮವನ್ನು ನಾವು ಮಾಡಬೇಕಾಗುತ್ತೆ. ನಗರಸಭೆಯ ನಿರ್ಗಮಿತ ಅಧ್ಯಕ್ಷೆ ಅನಿತಾ ಪೂವಯ್ಯ ಮಾತನಾಡಿ, ಹಸಿರೇ ಉಸಿರು ಎಂಬ ಧ್ಯೇಯವಾಕ್ಯದಡಿ ಈ ಬಾರಿ ಪರಿಸರ ದಿನವನ್ನು ಆಚರಿಸಲಾಗ್ತಿದೆ. ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಿರದೆ ನೆಟ್ಟ ಗಿಡವನ್ನು ಪೋಷಣೆ ಮಾಡಬೇಕು, ನದಿಗಳಿಗೆ ತ್ಯಾಜ್ಯ ಎಸೆಯದೆ ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ನಾವು ವಿಶ್ವ ಪರಿಸರ ದಿನಾಚರಣೆ ಅವತ್ತೊಂದು ದಿವಸಕ್ಕೆ ಸೀಮಿತವಾಗಿ ಇಟ್ಕೊಳ್ಳದೆ ಏನಂತ ಹೇಳಿದರೆ, ಇವಾಗ ನಾವೇನು ಮಾಡ್ತೀವಿ, ವಿಶ್ವ ಪರಿಸರ ದಿನಾಚರಣೆ ದಿವಸ 4 ಗಿಡ ನೆಡ್ತೀವಿ, ಅದನ್ನು ಮೇಂಟೈನ್ ಮಾಡಲ್ಲ. ಅದೇ ಯಾವುದು ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಯಾವಾಗಲೂ. ನಾವು ಇವತ್ತು ಹಸಿರೇ ಉಸಿರು ಅನ್ನೋಂಥ ಒಂದು ಸ್ಲೋಗನ್ನೊಂದಿಗೆ, ಯಾಕೆಂದರೆ ಇವತ್ತು ಹಸಿರಿದ್ದರೆ ಮಾತ್ರ ನಮ್ಮ ಉಸಿರು ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಮಳೆ ಇಲ್ಲ, ಅತಿ ಹೆಚ್ಚು ಉಷ್ಣಾಂಶ, ಬಿಸಿಲು ಜಾಸ್ತಿ ಇದೆ, ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಇವತ್ತು ಹಸಿರು ಕಮ್ಮಿ ಆಗ್ತಾ ಇರೋದು. ಕಾಡುಗಳನ್ನೆಲ್ಲ ಕಡಿದು ನಾವು ಎಲ್ಲವನ್ನು ಕಾಂಕ್ರೀಟ್ ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಕ್ಕಾದರೂ ನಾವು ನಮ್ಮ ಏನು ಜೀವನ ನಮ್ಮ ಪರಿಸರ ಉಳಿಬೇಕು ಅಂತಾದರೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಉಸಿರಾಟ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕು ಅಂತಾದರೆ ನಾವಿವತ್ತು ಹಸಿರನ್ನು ಉಳಿಸಿದ್ರೆ, ಕಾಡನ್ನು ಉಳಿಸಿದ್ರೆ, ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಾವು ತಮ್ಮ ತಮ್ಮ ಮನೆಗಳಲ್ಲೋ ತೋಟಗಳಲ್ಲೋ ಜಾಗ ಇದ್ದರೆ ಆದಷ್ಟು ಮರಗಳನ್ನು ನೆಡಿ. ಇರುವ ಏನು ಇವಾಗ ನಾವು ಮನೆ ಕಟ್ಟೋದು ಇಲ್ಲ ಯಾವುದಾದ್ರೂ ಒಂದು ಇದು ಮಾಡಬೇಕಾದ್ರೂ ಸಹ ಏನು ಮರಗಳನ್ನು ಉಳಿಸ್ಕೊಂಡು ನಾವು ಕನ್ಸ್ಟ್ರಕ್ಷನ್ಸನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಪರಿಸರವನ್ನು, ಬರೀ ಗಿಡಗಳನ್ನ ಇಟ್ಕೊಂಡಿದ್ರೆ ಸಾಲದು, ನಮ್ಮ ಪರಿಸರದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ನದಿಗಳಿಗೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನದಿಗಳಿಗೆ ಕಲ್ಮಶವನ್ನು ಬಿಡೋವಂಥದ್ದು. ಇವತ್ತು ಏನು ಪುಣ್ಯತೀರ್ಥ ಅಂತ ನಾವು ಹೋಗ್ತೀವಿ, ಅಲ್ಲಿ ನಿಜವಾಗಿ ಈ ಸರಿ ಕಾವೇರಿ ಹೊಳೆ ಫುಲ್ ಬತ್ತಿ ಹೋಗಿತ್ತು. ಹಾಗಾಗಿ ನಾವು ಪರಿಸರವನ್ನು ಉಳಿಸ್ಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಒಳ್ಳೆಯ ಉತ್ತಮ ಜೀವನವನ್ನು ಸಾಗಿಸ್ಬೋದು ಅಂತ. ಸ್ಕೌಟ್ಸ್ ಮತ್ತು ಗೈಡ್ಸ್ ಕಾರ್ಯದರ್ಶಿ ಬೊಳ್ಳಜಿರಾಯಪ್ಪ, ನಗರಸಭೆ ಸದಸ್ಯರಾದ ಮಹೇಶ್ ಜೈನಿ, ಅರುಣ್ ಶೆಟ್ಟಿ, ಸಿಸ್ಟರ್ ಫಿಲೋಮಿನಾ, ರೋಜಾ ಸೇರಿದಂತೆ ಮತ್ತಿತರರು ಇದ್ದರು.